ಕರ್ನಾಟಕ ಟಿವಿಗೆ ಸ್ವಾಗತ. ಹೊಸ ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ ವಿತರಣೆ ಪ್ರಕ್ರಿಯೆ ಇಂದಿನಿಂದಲೇ ಆರಂಭಿಸಲಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ಗೆ ಈವರೆಗೆ 290,000 ಅರ್ಜಿ ಬಂದಿದೆ. ಇದರಲ್ಲಿ ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ ಅರ್ಜಿ ಪರಿಷ್ಕರಣೆ ಮಾಡಿ ಅರ್ಹರಿಗೆ ಕಾರ್ಡ್ ವಿತರಣೆ ಮಾಡಲಾಗುವುದು. ಈಗಾಗಲೇ ಅರ್ಜಿ ಹಾಕಿಕೊಂಡು ಕಾಯುತ್ತಿರುವ ಈ ಜನರಿಗೆ ಕಾರ್ಡ್ ವಿತರಣೆ ಆದಷ್ಟು ಬೇಗ ಮಾಡುವುದು ನಮ್ಮ ಆದ್ಯತೆಯಾಗಿದೆ. ಹೀಗಾಗಿ ಮೊದಲು ಇವರಿಗೆ ಕಾರ್ಡ್ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು. ಅನರ್ಹರು ಬಿಪಿಎಲ್ ಕಾರ್ಡ್ ಹೊಂದಿರುವವರ ಕಾರ್ಡ್ ರದ್ದತಿ ಪ್ರಕ್ರಿಯೆ ನಡೆಯುತ್ತಿದೆ. ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಲಾಗುತ್ತಿದೆ. ಅದೇ ರೀತಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಜಾಲಕ್ಕೆ ಬ್ರೇಕ್ ಹಾಕಲು ಅಧಿಕಾರಿಗಳ ತಂಡ ಕ್ರಮ ಜರುಗಿಸುತ್ತಿದೆ. ಪೂರ್ಣ ಪ್ರಮಾಣದಲ್ಲಿ ನಿಯಂತ್ರಣಕ್ಕೆ ಸ್ವಲ್ಪ ಸಮಯಾವಕಾಶ ತೆಗೆದುಕೊಳ್ಳುತ್ತದೆ ಎಂದು ಸಚಿವರು ಹೇಳಿದರು. ಕಾರ್ಡ್ ರದ್ದುಪಡಿಸಲ್ಲ. ಅನೇಕರು ಬಿಪಿಎಲ್ ಕಾರ್ಡ್ ಹೊಂದಿದ್ದರೂ ಪಡಿತರ ಪಡೆಯುತ್ತಿಲ್ಲ. ಆದರೆ ಆರೋಗ್ಯ ಸೇವೆ ಪಡೆಯುವುದು ಸೇರಿದಂತೆ ಬೇರೆ ಬೇರೆ ಯೋಜನೆಗೆ ಬಳಸಿಕೊಳ್ಳುತ್ತಾರೆ. ಹೀಗಾಗಿ ಅಂಥವರ ಕಾರ್ಡ್ ರದ್ದುಪಡಿಸಲ್ಲ ಎಂದು ಹೇಳಿದರು. ಹೊರ ರಾಜ್ಯದಿಂದ ಅಕ್ಕಿ ತರುವ ಪ್ರಯತ್ನ. ಅಕ್ಕಿ ಕೊರತೆ ಇದ್ದುದರಿಂದ ಸದ್ಯ ಪೂರ್ಣ ಪ್ರಮಾಣದಲ್ಲಿ ಅಕ್ಕಿ ಕೊಡುತ್ತಿಲ್ಲ. ಆಂಧ್ರಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ ರಾಜ್ಯದಿಂದ ಅಕ್ಕಿ ಪಡೆಯುವ ಪ್ರಯತ್ನ ಜಾರಿಯಲ್ಲಿದೆ. ಅಕ್ಕಿ ಲಭಿಸಿದ ತಕ್ಷಣ ಹಣ ಪಾವತಿ ನಿಲ್ಲಿಸಿ ಈ ಮೊದಲಿದ್ದಂತೆ ಅಕ್ಕಿ ಕೊಡಲಾಗುತ್ತದೆ ಎಂದು ಹೇಳಿದರು. ಪಡಿತರ ವಿತರಕರ ಕಮಿಷನ್ ಕಡಿಮೆಯಾಗಿದೆ. 10 ಕೆಜಿ ಅಕ್ಕಿ ಕಮಿಷನ್ ಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಇದು ತಾತ್ಕಾಲಿಕವಷ್ಟೇ. ಅಕ್ಕಿ ಲಭಿಸಿದ ತಕ್ಷಣ ಅವರಿಗೆ ಸಿಗಬೇಕಾದ ಕಮಿಷನ್ ಸಿಗಲಿದೆ. ಅವರಿಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದ್ದೇನೆ ಎಂದು ಹೇಳಿದರು. ಅಕ್ಕಿಯಲ್ಲಿ ರಾಜಕೀಯ ಬೆರೆಸಿದ ಕೇಂದ್ರ. ಆಹಾರ ಭದ್ರತೆ ಹಕ್ಕು ಜಾರಿ ಮಾಡಿದ್ದೆ UPA ಸರ್ಕಾರ. ಈಗಿನ ಕೇಂದ್ರ ಸರ್ಕಾರ ಅದನ್ನು ಮುಂದುವರೆಸಿದೆ. ಆದರೆ ರಾಜ್ಯಕ್ಕೆ ಅಕ್ಕಿ ಕೊಡುವ ವಿಚಾರದಲ್ಲಿ ರಾಜಕೀಯ ಬೆರೆಸಿದೆ. ಪರವಾಗಿಲ್ಲ, ನಮ್ಮ ಸರ್ಕಾರ ರಾಜ್ಯದ ಜನರಿಗೆ ಮಾತು ಕೊಟ್ಟಂತೆ ನಡೆಯುತ್ತಿದೆ ಎಂದು ಹೇಳಿದರು. ಸುಮಾರು 1,08,00,000 ಕುಟುಂಬಗಳಿಗೆ ಏರ್ಪಾಟು ಮಾಡಿದೆ. ಜೊತೆಗೆ 14,00,000 APL ಕಾರ್ಡ್ ಅವರು ಕೂಡ 15 ಕೆಜಿ ಅಕ್ಕಿಯನ್ನು ಕೊಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದೆ. ಅಕ್ಕಿ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ತೆಲಂಗಾಣ, ಆಂಧ್ರಪ್ರದೇಶ, ಛತ್ತೀಸ್ಗಢ ಅಕ್ಕಿ ಬೆಳೆಯುವಂಥ ಸ್ಥಾನ. ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರೇಟ್ ಕೊಡಬೇಕು ಅನ್ನೋದನ್ನು ಮನವಿ ಮಾಡಿದ್ದೀವಿ. ಇನ್ನೂ ಅದರಿಂದ ಉತ್ತರ ಬಂದಿಲ್ಲ. ಸಂಪರ್ಕದಲ್ಲಿದ್ದೇವೆ. ಆದಷ್ಟು ಬೇಗ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ನುಡಿದಂತೆ ನಡೆದಿದ್ದೇವೆ. ಅಕ್ಕಿ ಇಲ್ಲದೂ ಕೂಡ ಅದರ ಸಮನವಾಗಿ ಹಣವನ್ನು ಕೊಟ್ಟು ಮಾತನ್ನು ನಡೆಸ್ಕೊಂಡಿದ್ದೀವಿ. 4 ಗ್ಯಾರಂಟಿಗಳು ನಿಮಗೆ ಗೊತ್ತಿದೆ. ಎಲ್ಲರೂ ಕೂಡ ಮಾಡಿದ್ದೀವಿ. ಸರಿ, ಡಿಸೆಂಬರ್ ಆ ಮಧ್ಯೆ ಯುವನಿಧಿ ಕೂಡ ಕಾರ್ಯಕ್ರಮವನ್ನು ಕೊಡ್ತೇವೆ. ಗೃಹಲಕ್ಷ್ಮಿ ಆಯಿತು, ಗೃಹಜ್ಯೋತಿ ಆಯಿತು, ಅನ್ನಭಾಗ್ಯನೂ ಆಯಿತು, ಶಕ್ತಿನೂ ಆಯಿತು. ಇದು ಬಹುತೇಕ ಸ್ವತಂತ್ರ ಭಾರತದಲ್ಲಿ ಮೊಟ್ಟಲು ಮೊದಲವರಿಗೆ ಸಾಮಾನ್ಯ ಜನರಿಗೆ ನಿಜವಾಗಲೂ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಒಂದು ಕಮಿಟ್ಮೆಂಟ್. ನುಡಿದಂತೆ ನಡೆದಿದ್ದೇವೆ. ಸದುಪಯೋಗ ಮಾಡಿಕೊಳ್ಬೇಕು. ಒಂದು ಕಡೆ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ, ಅಕ್ಕಿ ದುರುಪಯೋಗ ಆಗ್ತದೆ. ಕೆಲವು ಕಡೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀವಿ. ಬಡವರ ಕೊಟ್ಟಂಥ ಅಕ್ಕಿಯನ್ನು ಸದುಪಯೋಗ ಮಾಡಬೇಕು. ಅಧಿಕಾರಿಗಳು ಸಮರ್ಪಕವಾಗಿ ವಿತರಣೆ ಮಾಡಬೇಕು. ಅಕ್ಟೋಬರ್ ತಿಂಗಳಿನ ಪೂರ್ತಿ ಪ್ರಮಾಣದಲ್ಲಿ ನಾವು ಬ್ಯಾಂಕ್ ಅಕೌಂಟ್ಗೆ ಕೊಟ್ಟಿರೋ ಹಣ ಸಂದಾಯವಾಗಿದೆ. ಈ ತಿಂಗಳು ಇನ್ನೂ ಒಂದು ವಾರ ಆದಮೇಲೆ ಶುರು ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ಅಕ್ಕಿ ತರೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಕ್ಕಿ 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದೇವೆ. ಅದನ್ನು ಕೊಡೋ ಪ್ರಯತ್ನದಲ್ಲಿ ಇದ್ದೇವೆ. ಇಷ್ಟನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.